ಎಸ್ಕೆ ಕಾರ್ಸ್ ವತಿಯಿಂದ ಪುನೀತ್ ರಾಜಕುಮಾರ್ ಅವರ ಮೂರನೇ ಪುಣ್ಯ ಸ್ಮರಣೆ. ಕರ್ನಾಟಕ ರತ್ನ ಸ್ನೇಹಜೀವಿ ಹೃದಯವಂತ ಕಲಿಯುಗದ ದೇವಮಾನವ ಕರ್ನಾಟಕದ ಮನೆಮಗ ಡಾಕ್ಟರ್ ಪುನೀತ್ ರಾಜಕುಮಾರ್ ಅವರ ಮೂರನೇ ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ಹೆಸರುಘಟ್ಟ ಮುಖ್ಯ ರಸ್ತೆಯ ಆಚಾರ್ಯ ಕಾಲೇಜ್ ರಸ್ತೆಯಲ್ಲಿರುವ ಎಸ್ಕೆ ಕಾರ್ಸ್ ಶೋರೂಮ್ನಲ್ಲಿ ಮಾಲೀಕರಾದ ಮಹಮ್ಮದ್ ಸಲೀಂ ಮತ್ತು ಸೋಮಶೇಖರ್ ಅವರ ನೇತೃತ್ವದಲ್ಲಿ ಆಚರಿಸಲಾಯಿತು. ಈ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಯಶವಂತಪುರ ವಿಭಾಗದ ಎಸಿಪಿ ಶ್ರೀಮತಿ ಮೇರಿ ಶೈಲಜರವರು ಮತ್ತು ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ರಾಜ್ಯಾಧ್ಯಕ್ಷರಾದ ಬಿಎಂ ಚಿಕ್ಕಣ್ಣ ಮತ್ತು ಮಹಮ್ಮದ್ ಸಲೀಂರವರು ಆಗಮಿಸಿ ಪುನೀತ್ ರಾಜಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ವಿಶೇಷವಾಗಿ ಪೂಜೆ ಸಲ್ಲಿಸುವ ಮೂಲಕ ಕರುನಾಡಿನ ಅಪ್ಪುರವರನ್ನ ಸ್ಮರಿಸಲಾಯಿತು. ಅದೇ ರೀತಿಯಲ್ಲಿ ಅವರ ಸ್ಮರಣಾರ್ಥವಾಗಿ ನೆರೆದಿದ್ದ ಜನತೆಗೆ ಶ್ರೀಮತಿ ಮೇರಿ ಶೈಲಜಾ ಮತ್ತು ಶ್ರೀ ಬಿಎಂ ಚಿಕ್ಕಣ್ಣ ಹಾಗೂ ಸಲೀಂ ಸೇರಿದಂತೆ ಅವರ ಸ್ನೇಹವೃಂದದವರು ಅನ್ನದಾನವನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಪುನೀತ್ ರಾಜಕುಮಾರ್ ಅವರ ಕುರಿತು ಬಿಎಂ ಚಿಕ್ಕಣ್ಣನವರು ಮತ್ತು ಮಹಮ್ಮದ್ ಸಲೀಂರವರು ನಮ್ಮ ವಾಹಿನಿಯ ಜೊತೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಮಹಮ್ಮದ್ ಸಲೀಂರವರ ಸ್ನೇಹವೃಂದದವರು ಉಪಸ್ಥಿತರಿದ್ದರು. ಇವತ್ತಿಗೆ ನಮ್ಮ ಕರ್ನಾಟಕ ರತ್ನ ಪುನೀತ್ ರಾಜಕುಮಾರ್ ಸರ್ ಅವರು ನಮ್ಮನ್ನಾಗಲಿ ಮೂರು ವರ್ಷ ಆಗಿದೆ. ಅವರ ಸವಿ ನೆನಪಿಗೋಸ್ಕರ ಪ್ರತಿ ವರ್ಷವೂ ಸಹ ಒಂದೊಂದು ವಿಭಿನ್ನವಾಗಿ ಒಂದು ಕಾರ್ಯಕ್ರಮಗಳು ಮಾಡ್ತಾಯಿದ್ದೀವಿ. ಈ ಸರಿ ಅನ್ನದಾಸೋಹ ನಮ್ಮ ಎಸ್ ಕೆ ಕಾರ್ ಸೆಂಟರ್ ವತಿಯಿಂದ ಎಸ್ ಕೆ ಕಾರ್ ಸೆಂಟರ್ ಸ್ಥಳದಲ್ಲಿ ಸಾರ್ವಜನಿಕರು ಮತ್ತು ವಿದ್ಯಾರ್ಥಿ ಹಾಸ್ಟೆಲ್ ವಿದ್ಯಾರ್ಥಿಗಳು ಅನ್ನದಾನ ಮಾಡಿದ್ದೀವಿ. ಇವತ್ತೊಂದು ಕಾರ್ಯಕ್ರಮನ ಈ ನಾನು 10 ನಿಮಿಷಗಳ ಮುಂಚೆ ಎ ಸಿ ಪಿ ಮೇಡಮ್ ಅವ್ರು ಕೇಳಿದೆ. ಪಾಪ ಅವರು ತುಂಬ ಒತ್ತಡದಲ್ಲಿ ಇದ್ದರು ಕೆಲಸದಲ್ಲಿ, ಆದರೂ ಸಹ ಅವ್ರ ಹೆಸರು ಹೇಳ್ತಿದ್ದಂಗೆ ಇಲ್ಲ ಚಿಕ್ಕಣ್ಣ ಬರ್ತೀನಿ ಅಂತ ಬಂದರು. ನಾನು ಮೊದಲನೇದಾಗಿ ಎ ಸಿ ಪಿ ಮೇಡಮ್ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಅದೇ ರೀತಿ ನಾವೆಲ್ಲ ಪುನೀತ್ ರಾಜಕುಮಾರ್ ಮಾಡಿರತಕ್ಕಂಥ ಕೆಲಸ ಕಾರ್ಯ ಸಮಾಜಕ್ಕೆ ಕೊಟ್ಟಿರತಕ್ಕಂಥ ಕೊಡುಗೆಯಲ್ಲಿ 1% ಆದರೂ ನಾವೆಲ್ಲ ಏನಾದರೂ ಸಮಾಜಕ್ಕೆ ಸೇವೆ ಮಾಡಬೇಕು. ನಾವೇನೇ ಒಳ್ಳೆ ಕೆಲಸ ಮಾಡಿದ್ರೂ ಸಹ ಜನ 101 ಮಾತಾಡೋದು ಮಾತಾಡ್ತಾರೆ, ಆದರೂ ಸಹ ನಾವು ಜನ ಮೆಚ್ಚಕ್ಕಲ್ಲ, ಭಗವಂತನಿಗೆ ಲೆಕ್ಕ ಕೊಡಬೇಕಾಗಿದೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರುಗಳಿಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಹೇಳ್ತೀನಿ. ಅದು ಕರ್ನಾಟಕ ರತ್ನ ಪುನೀತ್ ರಾಜಕುಮಾರ್ ಅವರು ಆಗಲಿ 3 ವರ್ಷ ಆಯಿತು. ಈ 3 ವರ್ಷದಿಂದನೂ ನಮ್ಮ ಎಸ್ ಕೆ ಕಾರ್ಸ್ ವತಿಯಿಂದ ಮತ್ತು ನಮ್ಮ ಸ್ನೇಹಿತರು ಎಲ್ಲರೂ ಸೇರಿಕೊಂಡು ವಿಭಿನ್ನವಾಗಿ ಒಂದೊಂದು ರೀತಿ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾಯಿದ್ದೀವಿ. 1 ವರ್ಷ ಶಾಲೆ ಮಕ್ಕಳಿಗೆ ಬುಕ್ ಕೊಡೋದು, ಮತ್ತು ನಮ್ಮ ಕೆಲವು ಅನಾಥಾಶ್ರಮಗಳಿಗೆ ಭೇಟಿ ಕೊಟ್ಟು ಅವರಿಗೆ ಕೆಲವು ಐಟಮ್ಗಳು ಕೊಡಿಸೋದು, ಅಕ್ಕಿ ಇರಲಿ ಎಣ್ಣೆ ರೇಷನ್ಗಳು ಕೊಡಿಸೋದು, ಎಲ್ಲ ಈ ರೀತಿ ಕೆಲಸ ಮಾಡ್ಕೊಂಬಂದಿದ್ದೋ. ಯಾವುದೇ ರೀತಿ ಈ ವರ್ಷವೂ ನಮ್ಮ ಎಸ್ ಕೆ ಕಾರ್ಸ್ ವತಿಯಿಂದ ಅನ್ನದಾನ ಮಾಡೋಣ ಅಂತ ಎಲ್ಲ ನಮ್ಮ ಸ್ನೇಹಿತರೆಲ್ಲರೂ ತೀರ್ಮಾನ ಮಾಡಿ ಎಲ್ಲರೂ ಸೇರಿಕೊಂಡು ನಾವು ಅನ್ನದಾನ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಹ್ಯೂಮನ್ ರೈಟ್ ಪ್ರೊಟೆಕ್ಷನ್ ಕಮಿಟಿಯ ರಾಜ್ಯಾಧ್ಯಕ್ಷರಾದ ಬಿ ಎಂ ಚಿಕ್ಕಣ್ಣವರು ಮತ್ತು ಯಶವಂತಪುರ ವಿಭಾಗದ ಎ ಸಿ ಪಿ ಮೇಡಮ್ ಮೇರಿ ಶೈಲಜಾ ಅವರು ಬಂದು ಆಗಮಿಸಿದರು. ತುಂಬ ಖುಷಿಯಾಯಿತು. ಏನು ಅಪ್ಪುರ್ ಅವರು ಒಂದು ಕೈಲಿ ಮಾಡಿದ್ದು ಇನ್ನೊಂದು ಕೈಲಿ ಗೊತ್ತಾಗ್ದಿರಂಗೆ ಏನು ಅವರು ಸಮಾಜ ಸೇವೆ ಮಾಡಿದ್ರು, ಅದರಲ್ಲಿ ನಾವು 1% ಆದರೂ ಮಾಡೋಣ ಅಂತ ನಮ್ಮ ಎಲ್ಲ ಸ್ನೇಹಿತರು ತೀರ್ಮಾನ ಮಾಡಿದ್ದೀವಿ. ಇದೇ ರೀತಿಯಾಗಿ ಪ್ರತಿ ವರ್ಷವೂ ಮಾಡಬೇಕು. ಮತ್ತು ಯಾವುದೇ ರೀತಿಯ ಒಂದು ಮಳೆ ಇರಲಿ ಒಂದು ಏನೇ ಇರಲಿ ಎಲ್ಲರೂ ಸೇರಿಕೊಂಡು ನಮ್ಮ ಕೈಲಾದಂಥ ಸಹಾಯ ಮಾಡಬೇಕು ಅಂತ ಎಲ್ಲರೂ ತೀರ್ಮಾನ ಮಾಡಿದ್ದೀವಿ. ಅಪ್ಪು ಅವರ ನೆನಪಿನ ಇದಕ್ಕೋಸ್ಕರ ಏನೇ ಒಂದು ಸಮಸ್ಯೆ ಇದ್ರೂ ಆ ಸಮಸ್ಯೆಗೆ ಸ್ಪಂದಿಸಬೇಕು, ನಾವೆಲ್ಲರೂ ಸ್ಪಂದಿಸಬೇಕು, ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ನನಗೆ ತುಂಬ ಖುಷಿಯಾಯಿತು.